ನಿರ್ಮಿತೆ. ಈ ನಿಮ್ಮ ಬುಕ್ಸ್ ಇದಾವಲ್ಲ, ಬುಕ್ಸ್ ಓದಿದನ್ನ ಮರಿಲಿಲ್ಲ. ವಿಶೇಷವಾಗಿ ಸ್ಯಾಟರ್ಡೆ ಮಧ್ಯಾಹ್ನ ಮತ್ತು ಸಂಡೇ ಫುಲ್ ಡೇ ಅದು ಆಕ್ಟಿವಿಟಿ ಮಾಡ್ಬೇಕು ನೀವು. ಅಂಕು ಸ್ಟಡಿ ಮೆಥಡ್ ವಿಡಿಯೋ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಈ ಬುಕ್ಸ್ ಏನವಲ್ಲ ಬುಕ್ಸ್ ಎರಡು ಸ್ಯಾಟರ್ಡೆ ಎರಡು ಸಂಡೇಲಿ ಇಡೀ ಬುಕ್ ಬುಕ್ ನೀವು ಪ್ರಾಕ್ಟಿಕಲಿ ಬಹಳ ಆಗ್ತದೆ. ನಾಳೆಗೆ ಸ್ಯಾಟರ್ಡೆ ಬರ್ತಾ ಇದೆ, ಇವತ್ತು ಹೋಗಿ ವಿಡಿಯೋ ಹೆಸರು ನೆನಪಿಡ್ರಿ, ಅಂಕು ಸ್ಟಡಿ ಮೆಥಡ್. ನಾನು ಸರ್ ಅವ್ರಿಗೆ ಒಂದು ಸೆಟ್ ಕೊಡ್ತಾ ಇದ್ದೇನೆ, ಫಸ್ಟ್ ವಿಡಿಯೋ ಅದೇ ಇರ್ತದ. ಅಂಕು ಸ್ಟಡಿ ಮೆಥಡ್ ಬುಕ್ ಬುಕ್ ನೇ ಪ್ರಾಕ್ಟಿಕಲಿ ಬ್ಯಾಟ್ ಆಗ್ತವೆ, ಜೀವನದಲ್ಲಿ ಮರಿದೇ ಇಲ್ಲ. ದಯವಿಟ್ಟು ಈ ಕೆಲಸ ಮಾಡಿ, ಸುಮ್ಮನೆ ಓದೇ ಬರುತ್ತೆ ಓದೇ ಬರುತ್ತೆ ಅಂತ ಆಗ್ಬಾರ್ದು, ಅದು ಸ್ಟಡಿ ಅಲ್ಲ. ನೆಕ್ಸ್ಟ್ ಹ್ಯಾಂಡ್ ರೈಟಿಂಗ್, ಹ್ಯಾಂಡ್ ರೈಟಿಂಗ್ ವಿತೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್ 10 ನಿಮಿಷದಲ್ಲಿ ಜಗತ್ತದ ಬೇಕಾದ ರೈಟಿಂಗ್ ಇರಲಿ ಸೂಪರ್ ಆಗ್ತದ. ಆದ್ರೆ ನಿಮಗೆ ಪ್ರಾಕ್ಟೀಸ್ ಬೇಕಾದ್ರೆ ಒಂಚೂರು ಮಾಡಿ, ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ದೇನೆ. ದಟ್ ಈಸ್ ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್. ಹೆಸರು ಇಂಗ್ಲಿಷ್ ಇದೆ, ಬಟ್ ಜಗತ್ತದ ಯಾವುದೇ ರೈಟಿಂಗ್ ಸೂಪರ್ ಆಗ್ತದ. ಕನ್ನಡ ಅಕ್ಷರಗಳ ಮುತ್ತು ಮುತ್ತಿಟ್ಟಂಗೆ ಆಗ್ತವೆ. ಇಂಗ್ಲಿಷ್ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ, ಯೂಸ್ ಮಾಡ್ಕೊಳ್ಳಿ. ಹೈ ಸ್ಪೀಡ್ ರೈಟಿಂಗ್. ನೆಕ್ಸ್ಟ್ ಟೈಮ್ ಟೇಬಲ್, ಸುಮ್ಮನೆ ಸ್ಟಡಿ ಮಾಡಿದ್ರೆ ಆಗುದಿಲ್ಲ, ಯು ಮಸ್ಟ್ ಫಾಲೋ ಪರ್ಫೆಕ್ಟ್ ಟೈಮ್ ಟೇಬಲ್. ಯಾವ ಸಮಯಕ್ಕೆ ಯಾವ ಸಬ್ಜೆಕ್ಟ್ ಓದ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ್ದೆಲ್ಲ ಸಮಯಕ್ಕೆ ಯಾವ್ದೆಲ್ಲ ಸಬ್ಜೆಕ್ಟ್ ಓದಿದ್ರೆ ಆಗುದಿಲ್ಲ. ಸೊ ಅದಕ್ಕೆ ನಾನು ಟೈಮ್ ಟೇಬಲ್ಗಾಗಿ ವಿಡಿಯೋ ಮಾಡಿದ್ದೇನೆ. ಸ್ಯಾಟರ್ಡೆ ಸಂಡೆ ಬೇರೆ ಸಮಯ ಬೇರೆ ಬೇರೆ ಇರುತ್ತೆ. ಎವ್ರಿ ಡೇ ನಿಮ್ಮ ಸ್ಕೂಲ್ ಕಾಲೇಜ್ ಇದ್ದಾಗ ಟೈಮ್ ಟೇಬಲ್ ಬೇರೆ, ಸಮರ್ ವೆಕೇಶನ್ಗಾಗಿ ಬೇರೆ, ದಸರಾ ದೀಪಾವಳಿ ಶಾರ್ಟ್ ವೆಕೇಶನ್ ಇರ್ತದೆ ಅದಕ್ಕೆ ಬೇರೆ. ಸೊ ಮೆನಿ ಟೈಮ್ ಟೇಬಲ್ ವಿಡಿಯೋಸ್ ಆಗುತ್ತೆ, ಬಟ್ ಯು ಹ್ಯಾವ್ ದ ಸೂಪರ್ ಟೈಮ್ ಟೇಬಲ್ ವಿಡಿಯೋ, ದಟ್ ಈಸ್ ಕಾಲ್ಡ್ ಅಂಕು ಸ್ಟಡಿ ಟೈಮ್ ಟೇಬಲ್. 3 times a day, 3 times a day ಇವಾಗ ವಿಡಿಯೋ ಫಾಲೋ ಅಪ್ ಮಾಡಿ ಸ್ಕೂಲ್ ಇದ್ದಾಗ. ಎವ್ರಿ ಡೇ ನೀವು ಸೂಪರ್ ಶಾರ್ಪರ್ ಶಾರ್ಪರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೀರ. ಎವ್ರಿ ಡೇ ದಟ್ ಈಸ್ ಅಂಕು ಸ್ಟಡಿ ಟೈಮ್ ಟೇಬಲ್ 3 times a day. ನೆಕ್ಸ್ಟ್ ಅಂಕುಶ್ ದುರ್ಗಿ ವೇದಿಕ್ ಮ್ಯಾಚ್, ಅಂಕುಶ್ ದುರ್ಗಿ ವೇದಿಕ್ ಮ್ಯಾಚ್. ಬ್ರೈನ್ ವೇ ಸೂಪರ್ ಆಕ್ಟಿವ್ ಆಗ್ತದ, ಆಕ್ಟಿವಿಟೀಸ್ ಬ್ರೈನ್ ಆಕ್ಟಿವಿಟೀಸ್ ಸಿಗ್ತವೆ, ಆಟೋಮೆಟಿಕ್ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತದೆ. ಎಸ್ ಇದನ್ನ ಮಾಡಿ. ಮತ್ತು ಇನ್ನೂ ಬಹಳಷ್ಟು ವಿಡಿಯೋಸ್ ಇವೆ, ಬಹಳಷ್ಟು, ಅವನು ಫಾಲೋ ಅಪ್ ಮಾಡಿ. ಇಲ್ಲಿ ನಿಮಗೆ ಬೇಕಾದ್ರೆ ಒಂದು ಸರ್ ಮಾರ್ಕರ್ ಇದ್ರೆ, ಒಂದು ಮಾರ್ಕರ್ ಇದ್ರೆ ಕೊಡ್ರಿ, ಒಂದು ಡಿವಿಷನ್ ಹೇಳ್ಕೊಡ್ತೇನೆ, ಒಂದು ಡಿವಿಷನ್ ಜಸ್ಟ್, ಅಥವಾ ಎಸ್ ಒಂದು ಡಿವಿಷನ್. ಇನ್ನು ಬಹಳಷ್ಟು ಥಿಂಗ್ಸ್ ಇವೆ ನೋಡಿ. ನಿಮಗೆ ಈ ಎಲ್ಲ ಥಿಂಗ್ಸ್ ಹೇಳಿದ್ದನ್ನ ಪ್ರಾಕ್ಟಿಕಲ್ ನನ್ನ ಮನೆಯಲ್ಲಿ ಮಾಡಿದ್ದೆ. ನನ್ನ ಎಷ್ಟೋ ಲಕ್ಷಾಂತರ ಸ್ಟೂಡೆಂಟ್ಸ್ ಯೂಸ್ ಮಾಡಿದೆ. ಯಾರು ಯಾರ್ಯಾರು ಡಲ್ ಇರುವುದಿಲ್ಲ, ಹೆದರಿಕೆ ಸ್ಟಡಿ ಹೆದರಿಕೆ ನಮ್ಮನ್ನು ಡಲ್ ಮಾಡ್ತದ. ರೈಟಿಂಗ್ ಎಕ್ಸ್ಟ್ರಾಡಿನರಿ, ಹೈ ಸ್ಪೀಡ್ ರೈಟಿಂಗ್ ಮತ್ತು ಸ್ಪೆಲ್ಲಿಂಗ್. ನಿಮ್ಗೊಂದು ಮಾತು ಹೇಳ್ತೀನಿ, ಕೇವಲ ಇಂಗ್ಲಿಷ್ ಮೀಡಿಯಂ ಆದ್ರೆ ಸಾಕಾಗುವುದಿಲ್ಲ, ಸ್ಪೆಲ್ಲಿಂಗ್ ಪರ್ಫೆಕ್ಟ್ ಇರ್ಬೇಕು. ಅದಕ್ಕೆ ನಾನು ವಿಡಿಯೋಸ್ ಮಾಡಿದ್ದೇನೆ ಯೂಟ್ಯೂಬ್ನಲ್ಲಿ. ಸೈಲೆಂಟ್ ಲೆಟರ್ಸ್, ನಿಮ್ಗೊಂದು ಮಾತು ಹೇಳ್ತೀನಿ, ಜಗತ್ತದ ಲೇಖಕರೇ ಇಂಗ್ಲಿಷ್ ಗ್ರಾಮರ್ ಬುಕ್ಗಳಲ್ಲಿ ಸೈಲೆಂಟ್ ಲೆಟರ್ಸ್ ಬಗ್ಗೆ ತೀರಾ ಕಡಿಮೆ ಜನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೈಲೆಂಟ್ ಲೆಟರ್ಸ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋದಿಲ್ಲ. ಸೈಲೆಂಟ್ ಲೆಟರ್ಸ್ ನೀವು ಸ್ಟಡಿ ಮಾಡಿದ್ರೆ ಮಾತ್ರ ನಿಮ್ಮ ಸ್ಪೆಲ್ಲಿಂಗ್ ಪರ್ಫೆಕ್ಟ್ ಆಗ್ತವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ನನಗೂ ಆಗ್ತದ. ನಾವತ್ತೆಲ್ಲ ಕನ್ನಡ ಮೀಡಿಯಂ ಬರ್ತಾವ ಹಳ್ಳಿಯಿಂದ, ಬಟ್ ಸೈಲೆಂಟ್ ಲೆಟರ್ಸ್ ಸ್ಟಡಿ ಮಾಡಿದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋದಿಲ್ಲ. ಆಮೇಲೆ ಇನ್ನೂ ಬಹಳಷ್ಟು ಥಿಂಗ್ಸ್ ಇವೆ, ಇದಕ್ಕಾಗಿ ನಾನು ಎಲ್ಲ ವಿಡಿಯೋಸ್ ಮಾಡಿದ್ದೇನೆ. ಇಲ್ಲಿ 1 ಗಂಟೆ ನಾವು ರಾತ್ರಿ ಆಗಲೇ
ಈ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಕೂತರು ನಿಂತರು ಆಗ್ಲಾರದು ಮಾತಿದು. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ಕೊಡಿ, ಯಾರು ಬೇಕಾದ್ರೂ ಸೂಪರ್ ರ್ಯಾಂಕರ್ ಆಗ್ತೀರಾ. ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಇಲ್ಲಿ ಕೂತಂತ ಇಡೀ ಮಕ್ಕಳು, ಇನ್ಫ್ಯಾಕ್ಟ್ ನಿಮ್ಮ ಇಡೀ ಶಾಲೆ ಮಕ್ಕಳು ಸೈಂಟಿಸ್ಟ್ ಆಗ್ಲಿಕ್ಕೆ ಯೋಚಿಸ್ತೀರಿ. ನೀವು ಸೈಂಟಿಸ್ಟ್ ಆದ್ರೆ ಏನು ಗೊತ್ತು, ಜಗತ್ತೇ ನಮನ್ ಮಾಡುತ್ತೆ. ಜಗತ್ತೇ ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಸಿಗುತ್ತೆ. ಇವಾಗ ನಮ್ಮ ಮಗಳು ದೊಡ್ಡ ಮಗಳು, ಇಡೀ ಜಗತ್ತಲ್ಲೇ ಒನ್ ಆಫ್ ದ ಟಾಪರ್. ಹಳ್ಳಿಯಲ್ಲಿ ಕಲ್ತು ಇವಾಗ ರಿಸರ್ಚ್ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿದ್ದಾಳೆ ನಿಖಿತ್ ಅನ್ನೋಳು. ತಿಂಗಳಿಗೆ 1 ಲಕ್ಷ ರೂಪಾಯಿ ಸ್ಟೈಪೆಂಡ್ ಡಿಕ್ಲೇರ್ ಮಾಡಿದ್ದಾರೆ. ಇನ್ನು ಉಳಿದ ಖರ್ಚು ಬೇರೆ, ಇದು ಕಲಿಯುವಾಗ ಸ್ಟಡಿ ಮಾಡುವ. ಇನ್ನು ಮುಂದೆ ಹೋಗಿ ಆಕ್ಚುಯಲಿ ಸೈಂಟಿಸ್ಟ್ ಅಂತ ಕೆಲವೇ ತಿಂಗಳಲ್ಲಿ ಯಾವಾಗ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಎಲ್ಲಾದರೂ ಪ್ರಾಜೆಕ್ಟ್ ಸಿಕ್ಕರೆ ಕನಿಷ್ಠ ಒಂದು ಪ್ರಾಜೆಕ್ಟ್ಗೆ 10-15-20 ಕೋಟಿ ಗಟ್ಟಲೆ ಪ್ರಾಜೆಕ್ಟ್ ಇರ್ತಾರೆ. 3-6 ತಿಂಗಳಲ್ಲಿ ಪ್ರಾಜೆಕ್ಟ್ ಕವರ್ ಮಾಡ್ಬೋದು. ಹೋಗಿ 1 ವರ್ಷದಲ್ಲಿ ಮಾಡಿದ್ರೆ ಏನ್ ಕೇಳ್ತದೆ. ಪೋಸ್ಟ್ ಡಾಕ್ ಅಂತ ಇದೆ, PhD ಆಫ್ಟರ್ PhD ನಮ್ದು ಪ್ಲಾನ್ ಇದೆ. ಇದು ಮುಗಿದ ಮೇಲೆ 3-6 ತಿಂಗಳಲ್ಲಿ ಪೋಸ್ಟ್ ಡಾಕ್ಟರ್ ಅಂತ ಹೇಳಿ. ಪೋಸ್ಟ್ ಡಾಕ್ ಕಲಿಯುವಾಗ ದಟ್ ಇಸ್ PhD ಆಫ್ಟರ್ PhD. 1 ವರ್ಷದ ಕೋರ್ಸ್ ಇರ್ತದ ಕನಿಷ್ಠ. ಫಾರಿನ್ ನಲ್ಲಿ ಹೋದ್ರೆ ಅದಕ್ಕೆ 1-2 ಕೋಟಿ ಸ್ಟೈಪೆಂಡ್ ಕೊಡ್ತಾರೆ ವರ್ಷಕ್ಕೆ ಕಲೀಲಿಕ್ಕೆ. ನಂತರ ಪ್ರಾಕ್ಟಿಕಲಿ ಸ್ಟಾರ್ಟ್ ಮಾಡಿದ್ರೆ ಲೆಕ್ಕ ಬೇರೆ. ದಯವಿಟ್ಟು ಸೀರಿಯಸ್ಲಿ ತೋಡ್ರಿ, ನೀವು ಎಲ್ಲರೂ ಸೈಂಟಿಸ್ಟ್ ಆಗ್ಲಿಕ್ಕೆ ಕೇಬಲ್ ಇದ್ದೀರಿ. ಮತ್ತೆ ನಿಮಗೆ ಇನ್ನೊಂದು ಹೇಳ್ತೀನಿ, ಮುಂದೆ ಹೋಗಿ ಜಾಬ್ಸ್ ಸಿಗೋದು ಬಹಳ ಕಷ್ಟ ಇದೆ. ಈಗಲೇ ಕಷ್ಟ ಇದೆ ಜಾಬ್ ಸಿಗೋದು, ಕಷ್ಟ ಇದೆ. ನೀವು ಇಲ್ಲಿ ಬಂದು ಸ್ಟಡಿ ಮಾಡೋದು ಕಾರಣ ಏನು? ನನಗೆ ಜಾಬ್ ಸಿಗಲಿ, ಫ್ಯೂಚರ್ನಲ್ಲಿ ನಾನು ಏನಾದರೂ ಆಗಲಿ ಅಂತ ಹೇಳಿ. ಈ ಅಕ್ಷರ ಜ್ಞಾನದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ನೀವು ಬಹಳ ದೊಡ್ಡ ಲಕ್ಕಿ ಇದ್ದೀರಿ. ಇಂಥ ಹಳ್ಳಿಯಲ್ಲಿ ನಾನು ನೋಡಿದೆ, ಈಗ ಬಂದು ಕುತ್ಕೊಂಡು ಈಗ ಊಟ ನೋಡ್ತಾ ಇದ್ದೆ. ನಾನು ಈಗ ನೋಡಿದೆ ಮೋಸ್ಟ್ಲಿ ಸ್ವಾಮೀಜಿಯವರು ಅಲ್ಲಿ ಚಿಕ್ಕ ಶಾಲೆ ಒಂದು ಚಿಕ್ಕ ಬಿಲ್ಡಿಂಗ್ನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತಿದು ಈ ಸೇಪ್ನಲ್ಲಿ ಸಿ ಸೇಪ್ನಲ್ಲಿ ಬಿಲ್ಡಿಂಗ್ ನಿಮಗೆ ಬಂದಿದೆ. ಸುಮ್ಮನೆ ಬಂದಿಲ್ಲ, ಬಹಳ ದೊಡ್ಡ ಪರಿಸರ ಇದೆ. ಸ್ವಾಮೀಜಿಯವರು ಮತ್ತು ಅವರು ಎಲ್ಲ ಸಮೋದ ಸಮಾಜದ ದೊಡ್ಡ ಪರಿಸರ ಇದೆ. ಬಹಳಷ್ಟು ವಿಶೇಷ ವ್ಯಕ್ತಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದರಿಂದ ನಿಮ್ಮ ಫ್ಯೂಚರ್ ಸೂಪರ್ ಇದೆ. ಮುಂದಿನ ನಿಮ್ಮ ಬರ್ತಕ್ಕಂಥ ಬ್ರದರ್ ಸಿಸ್ಟರ್ ಮುಂದಿನ ಜನರೇಷನ್ ಇದು ನಿಮ್ಮ ಈ ಕ್ಷೇತ್ರ ಸುಕ್ಷೇತ್ರ. ಇದು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಸೀರಿಯಸ್ಲಿ ತೋಳ್ರಿ. ಸೈಂಟಿಸ್ಟ್ ಆಗ್ರಿ, ಆಫೀಸರ್ಸ್ ಆಗ್ರಿ, ಟೀಚರ್ಸ್ ಆಗ್ರಿ, ಡಾಕ್ಟರ್ಸ್ ಆಗ್ರಿ, ಇಂಜಿನಿಯರ್ಸ್ ಆಗ್ರಿ, ಎಜುಕೇಟೆಡ್ ರೈತರ. ನಮ್ಮ ಅಕ್ಕನ ಮಗ ಒಬ್ಬಿದ್ದಾನೆ, ಅವನು MSc ಅಗ್ರಿ, ಸೂಪರ್ ರ್ಯಾಂಕರ್. ಅವನು ಒಂದು ಹಳ್ಳಿಯಲ್ಲಿ ಒಂದು ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ, ಆಫೀಸರ್ ಅಂತ ಹೇಳಿ. ಹಳ್ಳಿಯಲ್ಲಿ ಹಳ್ಳಿ ಹುಡುಗ MSc ಅಗ್ರಿ ಮಾಡ್ಕೊಂಡು ಸೂಪರ್ ಇಂಟೆಲಿಜೆಂಟ್. ಅವನಿಗೆ ಪೇಮೆಂಟ್ ಎಷ್ಟೊಂದು ಗೊತ್ತರಿ, ಹಳ್ಳಿಯಲ್ಲಿ ತಿಂಗಳ 2 ಲಕ್ಷ ಪೇಮೆಂಟ್ ಇದೆ. ಹಳ್ಳಿಯಲ್ಲಿ ಒಂದು ಕಾರ್ ಇದೆ, ಇಬ್ರು ಡ್ರೈವರ್ಸ್ ಇದ್ದಾರೆ, ಇಬ್ರು ಹೆಲ್ಪರ್ಸ್ ಇದ್ದಾರೆ. ಆಮೇಲೆ ಇನ್ನೊಬ್ರು ಹುಡುಗಿಯರು ಅನ್ಬೋದು. ನಾವು ಹೆಣ್ಮಕ್ಕಳಾಗಿಂತದ್ದು ಹೆಂಗ್ ಮಾಡ್ಲಿಕ್ಕೆ ಆಗ್ತದ? ನಿಮ್ಗೊಂದು ಲೆಕ್ಕ ಹೇಳ್ತೀನಿ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಇನ್ನೊಬ್ಬರು ರಿಲೇಟಿವ್ಸ್ ಇದ್ದಾರೆ. ನಮ್ಮ ಸೋದರತ್ತಿ ಮಗಳಿದ್ದಾಳೆ, ಅವಳ ಗಂಡ ಮನೆ ಮನೆ ರಿಟೈರ್ಡ್ ಆದ್ರು, ಅವಳು ಒಕ್ಕಲ್ತನ ಮಾಡ್ತಾಳೆ. ತಂದೆ ಟೀಚರ್, ಗಂಡ ಟೀಚರ್, ಆದ್ರೆ ಇವಳು ಒಕ್ಕಲ್ತನ ಮಾಡ್ತಾಳೆ ಬಿಜಾಪುರ ಏರಿಯಾದಲ್ಲಿ. ಒಣ ಏರಿಯಾದಲ್ಲಿ ಮಳೆ ಆಗುದಿಲ್ಲ ಅಲ್ಲಿ. ಆದ್ರೆ ಸೈಂಟಿಸ್ಟ್ ಯಾವ ಬೆಳೆಯನ್ನ ಕ್ರಿಯೇಟ್ ಮಾಡ್ತಾರೆ ಆ ಬೆಳೆ ಅವಳು ಬೆಳೀತಾಳೆ ಜಗತ್ತಿನಲ್ಲಿ ಫಸ್ಟ್ ಟೈಮ್. ಇವಾಗ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದಾಳೆ, ಕೋಟಿ ಗಟ್ಟಲೆ ಇನ್ಕಮ್ ಮಾಡ್ತಾಳೆ ಹಳ್ಳಿಯಲ್ಲಿ. ಮೋಸ್ಟ್ಲಿ ಬರು ರವಿ ಬರು ಸೋಮವಾರ ನಾನಲ್ಲಿ ಹೋಗ್ತಾ ಇದ್ದೇನೆ ಅವಳ ಫಾರ್ಮಿಂಗ್ ವಿಡಿಯೋ ಶೂಟಿಂಗ್ ಮಾಡ್ಲಿಕ್ಕೆ. 2 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೇನೆ, ಆಗ್ತಾ ಇಲ್ಲ. ವಿಚಾರ ಇದೆ,
ಈ ಸೋಮವಾರ ಹೋಗೋಣ ಅಂತ ಹೇಳಿ, ಬರುವ ವಾರದಲ್ಲಿ ಹೋಗೋಣ ಅಂತ ಹೇಳಿ. ಬೀದರ್ ಗುಲ್ಬರ್ಗ ಆ ಕಡೆಗೆ ಎಲ್ಲ ಭಾಳ ಕಡೆ ಲೆಕ್ಚರ್ ಕೇಳಿದ್ದಾರೆ. ನಮ್ಮ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಮಳೆ ಭಾಳ ಇದೆ ಅಂತ ಹೇಳಿ ನಾನು ಆ ಭಾಗದಲ್ಲಿ ಹೋಗ್ತಾ ಇದ್ದೇನೆ. ಅಲ್ಲಿನೂ ಮಳೆ ಆಗ್ತಾ ಇದೆ ಈ ವರ್ಷ, ಒಳ್ಳೆ ಮಳೆ ಆಗ್ತಾ ಇದೆ ಎಲ್ಲ ಕಡೆಗೆ. ನಿಮ್ಗೆ ಏನಾದ್ರು ನೋಡಿದೆ ನಾನು ಮಳೆ ಕೂಡ ಒಳ್ಳೆ ಚೆನ್ನಾಗಿ ಬೆಳಿ ನೋಡಿದೆ, ಒಂದೆರಡು ಕಡೆ ವಿಡಿಯೋ ಕೂಡ ಮಾಡಿದೆ ನಾನು. ಸೊ ಅಲ್ಲಿ ನೀವು ನೋಡ್ಕೊಳ್ರಿ, ವರ್ಷ ಕೋಟಿ ಗಟ್ಟಲೆ ಇನ್ಕಮ್ ಮಾಡ್ತಾಳೆ, ಹೈಟೆಕ್ ಕಾರ್ ಹೋದ ಒಕ್ಕಲ್ತನ ಮಾಡ್ತಾಳೆ. ಸೊ ಹೆಣ್ಮಕ್ಕಳಿರ್ಲಿ ಗಂಡ್ಮಕ್ಕಳಿರ್ಲಿ, ನಿಮ್ಮಲ್ಲಿ ಛಲ ಬೇಕು, ನಿಮಗ್ ಬೇಸ ಸೂಪರ್ ಇದೆ. ಇಂಥ ಹಳ್ಳಿಯಲ್ಲಿ ಸ್ವಾಮೀಜಿಯವರು ಅವರ ಎಲ್ಲ ಬಳಗದವರು ಸೇರಿ ನಿಮಗೆ ಬಹಳ ವಿಶೇಷ ಜ್ಞಾನ ಕೊಡ್ತಾ ಇದ್ದಾರೆ. ಈ ಜ್ಞಾನವನ್ನು ನೀವು ಬಹಳ ಒಳ್ಳೆ ವಿಶೇಷ ರೂಪದಲ್ಲಿ ಉಪಯೋಗಿಸ್ಕೊಂಡು ಈ ಶಾಲೆಗೆ ಬಂದು, ನನ್ನೊಂದು ರಿಕ್ವೆಸ್ಟ್ ಇದೆ, ತಮ್ಮ ದೊಡ್ಡ ದೊಡ್ಡ ಲಕ್ಷ ಕೋಟಿಗಟ್ಟಲೆ ಪ್ಯಾಕೇಜ್ ಸಿಗ್ತಾವೆ ನಿಮಗೆ, ಮುಂದೆ ಹೋಗಿ ಒಂದು ಸ್ವಲ್ಪ ಆದರೂ ತಂದು ನಿಮ್ಮ ಶಾಲೆಗೆ ಹೆಲ್ಪ್ ಮಾಡಿ, ತಂದು ಕೊಟ್ಟು ತಾವು ಡೊನೇಟ್ ಮಾಡುವಂಗ ಆಗ್ರಿ. ಇನ್ನೊಬ್ಬರಿಂದ ಬೇಡಿಕೊಂಡು ಜೀವನ ಮಾಡುವಂಗ ಆಗಬಾರ್ದು. ತಾವು ಹೆಮ್ಮೆಯಿಂದ ಬಂದು ನಮ್ಮ ಶಾಲೆ, ಸರ್ ನನಗೆ ವರ್ಷಕ್ಕೊಂದು 2 ಕೋಟಿ ಪ್ಯಾಕೇಜ್ ಇದೆ, ಒಂದ್ಸಲ 1 ಕೋಟಿ ಏನ್ ದೊಡ್ಡ ಮತ್ತೆ ರೊಕ್ಕ ಇಡವರಲ್ಲಿ ಇದು ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ. ತಮ್ಮ ಈ ವ್ಯವಸ್ಥೆ ಬಹಳ ಚೆನ್ನಾಗಿದೆ, ಖುಷಿ ಅನ್ನಿಸ್ತದ. ಎಲ್ಲ ತಾವು ಒಳ್ಳೆ ಚೆನ್ನಾಗಿ ವ್ಯಕ್ತಿಗಳಾಗ್ಲಿ ಅಂತ ಹೇಳಿ ವಿಶ್ ಮಾಡ್ತಾ, ಇನ್ನೊಂದ್ಸಲ ತಮಗೆಲ್ಲ ನಾನು ಒಳ್ಳೆ ಚೆನ್ನಾಗಿ ಸ್ಟಡಿ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾ, ನಿಮ್ಮ ರಿಸಲ್ಟ್ ಒಳ್ಳೆ ಚೆನ್ನಾಗಿ ಬರಲಿ, ಯಾವೆಲ್ಲ ವ್ಯಕ್ತಿಗಳು ಒಳ್ಳೇದಾಗ್ಲಿ, ಎಜುಕೇಟೆಡ್ ರೈತರಾಗಿ ಜಮೀನನ್ನ ಡೆವಲಪ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಎಲ್ಲ ಲೆಕ್ಕದಿಂದ ಸೂಪರ್ ಆಗ್ಲಿ ಅಂತ ಹೇಳ್ತಾ ನಿಲ್ತಾ ಇದ್ದೇನೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಡಿವಿಜನ್ ಜಸ್ಟ್ ಒಂದು ಡಿವಿಜನ್ ನೋಡಿ, ಸ್ವಲ್ಪ ಸಮಿ ಬನ್ನಿ, ಸ್ವಲ್ಪ ಸಮಿ ಬನ್ನಿ. ಇಲ್ಲ ಇಲ್ಲ ಇಲ್ಲ, ನೀವೆಲ್ಲರೂ ಅಲ್ಲೇ ಕೂಡ್ರಿ, ಅವನಿಗೆ ಬರ್ಲಿಕ್ಕೆ ಹೇಳಿದ್ರು. ನೀನಪ್ಪಿ ನೀನು ಬನ್ನಿ ನೋಡಿ, ಮುಂದೆ ಯಾರು ಬರ್ಬೇಡಿ. ಎಸ್ ಕಮ್ ಆನ್ ಸೇ. ಇಲ್ಲ ನೋಡಿ, ಇಲ್ಲಿ 1, 2, 3, 4 ಡಿವೈಡೆಡ್ ಬೈ 5. ಈಗ ಒಂದು ನಂಬರ್ ಇದೆ ಇಲ್ಲಿ ವೇದಿಕದಲ್ಲಿ ಏನ್ ಹೇಳ್ತಾರೆ, 5 ಡಿವೈಡ್ ಮಾಡ್ತಾ ಇದ್ರೆ ಈ ರೂಲ್ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ 1 to 9 ಹೋಗ್ತದೆ. ಇದು ಇಲ್ಲಿ ಏನ್ ಹೇಳ್ತಾರೆ, ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಳ್ಳಿ. ಎಸ್, 4 double 8, 3 double 8, 2 double 2, 2, 4, 6, 8. ಇಲ್ಲಿ ಕ್ಯಾರಿ ಆನ್ ಬಂದ್ರೆ ಇಲ್ಲಿ 6 ಇದ್ರೆ 6 double 12, 1 3 ಕೊಡ್ಬೇಕು. ಓಕೆ, ಇದ್ರೆ ಇಲ್ಲಂದ್ರೆ ಇಟ್ಸ್ ಓಕೆ. ಇಲ್ಲಿಲ್ಲ, 2, 4, 6, 8. ಇಲ್ಲಿ 5 1 ಇದೆ 5 1 ಇದೆ, ಹಾಗೆ ಒಂದನ್ನ ಬಿಟ್ಟ ಪಾಯಿಂಟ್ ಕೊಡಿ, ಒಂದನ್ನ ಬಿಟ್ಟ ಪಾಯಿಂಟ್ ಕೊಡಿ. ಓಕೆ, ದಿಸ್ ಇಸ್ ಯುವರ್ ಆನ್ಸರ್. ಆನ್ಸರ್ ಅಂಡರ್ಸ್ಟ್ಯಾಂಡ್, 2, 4, 6, 8, ದಿಸ್ ಇಸ್ ಆನ್ಸರ್. ಮುಗಿತ ಲೆಕ್ಕ ಇದೇ ಲೆಕ್ಕ ನಾನು ಸ್ಕೂಲ್ ಮೆಥಡ್ದಲ್ಲಿ ಬಿಡಿಸ್ಕೊಟ್ಟಿದ್ದೇನೆ, ಸ್ಕೂಲ್ ಮೆಥಡ್ದಲ್ಲಿ ಬಿಡಿಸ್ಕೊಟ್ಟಿದ್ದೇನೆ, ಅದನ್ನ ನೋಡ್ಕೊಳ್ಳಿ. ಪ್ಲಸ್ ಇನ್ನೊಂದು ಲೆಕ್ಕ ನೋಡ್ರಿ, ಲಾಸ್ಟ್ ಒಂದು, ಸೇ 35² - 34² - 35² - 35². ಇದನ್ನು ಕೂಡ ನಾನು 2 ಬಿಡಿಸ್ಕೊಟ್ಟಿದ್ದೇನೆ. ಇಲ್ಲಿ ನೋಡ್ರಿ, ಇಲ್ಲಿ ವೇದಿಕದಲ್ಲಿ ಹೇಳ್ತಾರೆ ಇದು ಬೀಜ ಗಣಿತ, ಮೀನ್ಸ್ ಅಲ್ಜೆಬ್ರ. ಇಲ್ಲಿ ಏನ್ ಹೇಳ್ತಾರೆ, 2 ಕೂಡಿಸ್ಬಿಡಿ, ಆಡ್ ಬೋತ್ ಆಫ್ ದೆಮ್, ಯು ವಿಲ್ ಗೆಟ್ ಆನ್ಸರ್.
35 + 34 60 ಲ್ಯಾಕ್ಸ್ ಆನ್ಸರ್ ಹೌದು ಕರೆಕ್ಟ್ ಐತೆ ಇನ್ನದನ್ನ ನಾನು ಎರಡೂದರಲ್ಲಿ ಬಿಡಿಸ್ಕೊಟ್ಟಿದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಇನ್ನು ಬಹಳ ಎಸ್ ಓಕೆ 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 ಇಲ್ಲೋದಲ್ಲಿ ನಮ್ಮ ಪ್ರಿನ್ಸಿಪಾಲು ಸ್ವಾಮೀಜಿಯವರು ಏನು ಹೇಳ್ತಾರೆ ನೋಡೋದು ಬನ್ನಿ ಈ ವಿಚಾರಗಳನ್ನು ನೋಡ್ಬೋದು ಅವ್ರಿಗೆ ಏನಿಸ್ತಿದೆ ಕೇಳೋಣ ಸ್ವಾಮೀಜಿಯವರು ನಿಜಕ್ಕೂ ಅವರು ಈ ಒಂದು ವಿಚಾರ ಅವರು ಏನು ಗಣಿತ ಮೇಲೆ ನಮ್ಮ ಭಾರತೀಯ ಮತ್ತು ಜಗತ್ತದ ಸ್ವಾಮೀಜಿಯವರು ಸಹ ಗುರುತಿಸ್ತಾರೆ ಸಮಥಿಂಗ್ ಇಸ್ ದೇರ್ ಆ ಲೆಕ್ಕದಲ್ಲಿ ನನಗೆ ಯಾವುದೇ ಪರಿಚಯ ಇಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ಅವ್ರು ನಂಬಿಕೊಂಡು ತಮ್ಮನ್ನೆಲ್ಲ ತೋರಿಸಿದ್ರು ಬಹಳ ವಿಶೇಷ ತಮ್ಮ ಟೈಮ್ ಇಲ್ಲಿ ಕೊಟ್ಟಿರಿ ಅವ್ರು ಏನಿಸ್ತಿದೆ ಅವ್ರ ಮಾತಿನಲ್ಲಿ ಕೇಳೋಣ ಎಸ್ ಕಮಾನ್ ಪ್ಲೀಸ್ ಇಲ್ಲಿ ತನ ನಾವೆಲ್ಲ ನಮ್ಮ ಅಂಕುಶ ದುರ್ಗೆ ಅನ್ನುವಂತಹ ಒಂದು ಸಂಸ್ಥೆ ನಮ್ಮ ಸರ್ ಒಳ್ಳೆಯ ರೀತಿಯಾಗಿ ಸರಳ ಆಗಿ ಸಹಜವಾಗಿ ಅರ್ಥ ಆಗುವ ರೀತಿಯಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನು ಟ್ವಿಸ್ಟ್ ಇದ್ದದ್ದನ್ನು ಸರಳೀಕರಿಸಿ ಅವುಗಳನ್ನು ವೈದಿಕ ಪರಂಪರೆಯಲ್ಲಿ ಏನು ಅವನ್ನು ಮಾಡಿಕೊಂಡು ಬಂದಿದ್ರಲ್ಲ ಅವುಗಳನ್ನು ಪುನರುದ್ಧಾರ ಮಾಡುವುದಕ್ಕೋಸ್ಕರವಾಗಿ ಅವರು ಪಾಪ ಸಂಚಾರ ಮುಖಾಂತರ ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಅವರೆಲ್ಲ ತುಂಬ ಹೃದಯದಿಂದ ಚಪ್ಪಾಳಕ್ಕೆ ಹೋಗ ಅವರಿಗೆ ಇನ್ನೊಂದು ಕೆಲವೊಬ್ರು ಈಗ ಐನ್ಸ್ಟೀನ್ ಅಂತ ನಾವು ತಿಳಿದ್ವಿ ಅಲ್ಬರ್ಟ್ ಐನ್ಸ್ಟೀನ್ ಹೆಸರು ಕೇಳಿದ್ವಿ ಅವರೆಲ್ಲ ಏನಲ್ಲ ಅವರು ಇದನ್ನೆತ್ತಿಟ್ಟು ಒಬ್ಬ ಚಂದ್ರನು ಭೂಮಿ ಮೇಲೆ ಕುಂದ್ಕೊಂಡು ಚಂದ್ರನನ್ನ ಅಳತೆ ಮಾಡ್ಬೇಕಾತಂದ್ರೆ ಈ ಭೂಮಿ ಮೇಲೆ ಕುಂದ್ಕೊಂಡು ಮಿಲ್ಕಿ ವೇನ ಗುರುತಿಸ್ಬೇಕಾಗಿತ್ತು ಅಂತಂದ್ರೆ ಮನ್ಮನ್ನೆ ಹೋದ ಸ್ಟೀಪನ್ ಹಾಕಿದ್ ಅಂತ ತಿಳ್ಕೊಂಡ್ಬೋದು ಹಾಕಿದ್ ಹಿಂಗ್ ಕುಂತು ಮನುಷ್ಯ 45 ವರ್ಷಗಳಿಂದ ಹಿಂಗ್ ಕುಂತು ಮನುಷ್ಯ ಕೈಗಳು ಆಡಂಗಿಲ್ಲ ಕಣ್ಣುಗಳು ಆಡಂಗಿಲ್ಲ ಕೈ ಬಾಳ ಎತ್ತಕ್ ಬರಂಗಿಲ್ಲ ಆದ್ರ ಬ್ರೇನ್ ಕೆಲಸ ಮಾಡ್ತಿದ್ರು ಅವನನ್ನ ಬದುಕಿಸಿಕೊಳ್ಳಲಿಕ್ಕೆ ಇಡೀ ಪ್ರಪಂಚ ಎಷ್ಟು ಕಷ್ಟಪಡ್ತೀವ ಅಂತಂದ್ರೆ ಅವನ್ನ ಬದುಕಿಸ್ಕೊಳಕ ಅವನ್ನ ಉಳಿಸ್ಕೊಳಕ ಅವನು ಬರೀ ವಿಲ್ ಚೇರ್ಗೆ 1,000 ಕೋಟಿ ಖರ್ಚು ಮಾಡಿದ್ದಾರೆ ವಿಲ್ ಚೇರ್ಗೆ ಇಡೀ ಪ್ರಪಂಚ ಕಟ್ ಮಾಡಿ ಡೋನೇಷನ್ ಕೊಟ್ಟರು ಎಲ್ಲಾ ಕ್ಯಾಬಿನೆಟ್ ಯೂನಿವರ್ಸಿಟಿ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಅವರು ಸಹಿತ ಅವನ ಶಿಷ್ಯರಾಗಿ ದೀಕ್ಷೆ ತಗೊಂಡಾರ ಎಷ್ಟರ ಮಟ್ಟಿಗೆ ದಿಗ್ಗಜಾಮ ಅಂತಂದ್ರೆ ಸುಮ್ಮನೆ ಹಿಂಗ್ ಕುತ್ಕೊಂಡು ಅವನ ಕಣ್ಣ ನೆದರನೆ ಅವನ ಕಣ್ಣಿನ ಒಂದು ಒಂದು ಕಣ್ಣಿನ ರೆಪ್ಪೆಯ ಒಳಗನ ಒಂದು ಸೂಕ್ಷ್ಮ ಅಣು ಎಷ್ಟು ಕೆಲಸ ಮಾಡ್ತಿತ್ತು ಅಂತಂತಂದ್ರೆ ಇಡೀ ಬ್ರಹ್ಮಾಂಡವನ್ನ ಅಳಿತಿತ್ತು ಇಡೀ ಬ್ರಹ್ಮಾಂಡವನ್ನ ಅಳಿತಕ್ಕಂತ ಒಂದು ಕೆಲಸ ಮಾಡ್ತಿತ್ತು ಅವನು ಇವ ಏನು ಫಾರ್ಮುಲಾ ಏನು ಹೇಳಿದ್ರಲ್ಲ ಯಾರು ವೈದಿಕ ಐನ್ಸ್ಟೀನ್ ಏನಂತಾರಲ್ಲ ಅವರೆಲ್ಲ ಇದೇ ಪರಂಪರೆಯ ಮೂಲದಿಂದ ಬಂದವರೇ ವೈದಿಕರ ಪರಂಪರೆಯನ್ನ ಹಿಡ್ಕೊಂಡು ಬಂದದ್ದು ಪ್ರಪಂಚಕ್ಕ ಗಣಿತವನ್ನ ಸೃಷ್ಟಿ ಮಾಡಿ ಕೊಟ್ಟವರೇ ನಮ್ಮ ಭಾರತೀಯರು ಆ ನಂತರ ಈಜಿಪ್ಟಿಯನ್ರು ಈಜಿಪ್ಟ್ದೊಳಗು ಬಹಳ ಹಳೆ ಕಾಲ ಸುಮಾರು 5,000-6,000 ವರ್ಷದ ಹಿಸ್ಟ್ರಿ ಐತೆ ಅಲ್ಲಿ ಗಣಿತದ್ದು ಈಜಿಪ್ಟಿಯನ್ರು 6,000 ವರ್ಷ ಸ್ತೂಪಗಳಲ್ಲಿ ಕೆಲವೊಂದು ಅವಶೇಷಗಳಲ್ಲಿ ಒಂದಿಷ್ಟು ಅಂಕ ಗಣಿತಗಳಲ್ಲಿ ಲೆಕ್ಕ ಸಿಕ್ಕದೆ ಅದರ ಪೂರ್ವದೊಳಗ 10,000 ವರ್ಷಗಳ ಹಿಂದೆ ನಮ್ಮವರು ಇದನ್ನ ಸೃಷ್ಟಿ ಮಾಡಿಕೊಂಡ್ರು ಅಂಕ ಗಣಿತವನ್ನ ಜ್ಯೋತಿಷ್ ಅವಾಗ ಶುರುವಾಗ್ತದೆ ಸರ್ ನಿಜವಾಗಿ ಗಣಿತ ಹುಟ್ಟಿದ್ದು ಎದರಿಂದ ಹುಟ್ಟಿಕೊಳ್ತೈತೆ ನಾನು ಜ್ಯೋತಿಷ್ಯದಿಂದ ಗಣಿತ ಹುಟ್ಟಿದ್ರು ಇಲ್ಲ ಗಣಿತ ಇದ್ದಿದ್ದೇ ಇದೆ ಗಣಿತದ ಅವಶ್ಯಕತೆ ಇದ್ದಿದ್ದಿಲ್ಲ ನಮ್ಮ ಮನುಷ್ಯರಿಗೆ ತಿನ್ನಾಕ ಉಣ್ಣಾಕ ಬೆಳ್ಯಾಕ ಉಡಾಕ ಒಡಾಕ ಮಾಡ್ಕೊಳ್ಳೋದು ಗಣಿತದ ಅವಶ್ಯಕತೆ ಇದೆ ಗಣಿತ ಒಂದು ನೀವೆಲ್ಲ ತಿಳ್ಕೊಳ್ಳಿ ಸಂದರ್ಭ ಒಳ್ಳೆ ಸಂದರ್ಭ ನನ್ನ ತಲೆಯೊಳಗೆ ಬಂತು
ಈ ಗಣಿತ ಅನ್ನುವಂತಹದ್ದು ಏನು ಹುಡ್ತಲ್ಲ, ಮ್ಯಾಥಮೆಟಿಕ್ಸ್ ಅಂತ ಏನಂತೀವಿ ನಾವು ಇಂಗ್ಲಿಷ್ ಒಳಗ, ಅದು ಸೃಷ್ಟಿಯಾಗಿರೋದೇ ಜ್ಯೋತಿಷಕ್ಕಾಗಿ. ಅದು ನಿಜವಾಗಿ ಜ್ಯೋತಿಷಕ್ಕಾಗಿನ ಸೃಷ್ಟಿ ಆತದ, ಲೆಕ್ಕಾಚಾರಕ್ಕಂತರ ಸೃಷ್ಟಿ ಆತದ. ಆದ್ರೆ ನಾವು ವ್ಯಾಪಾರಕ್ಕೆ ಬಳಸ್ಕೊಂಡು ಬಂದ್ವಿ, ಆದ್ರೆ ಅದರ ಜ್ಯೋತಿಷ್ಯವನ್ನ ಅಳಗಿಸ್ಲಿಕ್ಕೆ ಪಳಗಿಸ್ಲಿಕ್ಕೆ ಅಂತ ತಿಳ್ಕೊಂಡನ ಅದನ್ನ ಮ್ಯಾಥ್ಸ್ ಅನ್ನ ಸೃಷ್ಟಿ ಮಾಡಿಕೊಂಡ ನಮ್ಮವರು. ಆ ಜ್ಯೋತಿಷಕ್ಕೆ ಎಷ್ಟು ಹಿಸ್ಟ್ರಿ ಐತಿ ಅಷ್ಟೇ ಮ್ಯಾಥ್ಸ್ ಹಿಸ್ಟ್ರಿ ಐತಿ. ಅದೇ ಮ್ಯಾಥ್ಸ್ ಅನ್ನ ಎಲ್ಲ ಪ್ರಪಂಚವನ್ನ ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ನಮ್ಮ ದೇಶದ ಜನರು ಅಲ್ಲಿಗೆ ಹೋದ್ರು ಅವರೆಲ್ಲ ಅದನ್ನ ಹೇಳ್ಕೊಂಡ್ರು. ಆಮೇಲೆ ಅಲ್ಲಿಯವರು ಏನು ಇಲ್ಲಿಗೆ ಬಂದ್ರು ಇದನ್ನ ಕಲ್ಕೊಂಡ್ರು, ಕಲ್ಕೊಂಡು ಪರಿಚಯ ಅಲ್ಲಿ ಇಲ್ಲಿ ಈಜಿಪ್ಟಿಯವರು ಸಹಿತ ಇಲ್ಲಿಂದ ಕಲ್ಕೊಂಡೆ ಅದು ಹೋಗಿರುವಂತಹದ್ದು ಕೆಲವೊಂದು ವಿಶೇಷ ಐತಿಹ್ಯಗಳು ಅದಾವ, ಅಲ್ಲಿ ಗುರುಗಳು ಸಿಗಾಕತ್ತಾವ. ಈ ರೀತಿಯಾದ ಹಿನ್ನೆಲೆ ಒಳಗ ನಮ್ಮ ಗಣಿತ ಬಹಳ ಹಳೆ ಕಾಲದ್ದು. ಒಂದು ಮಾತನ್ನು ಹೇಳಿ ಮುಗಿಸ್ಬಿಡ್ತೀನಿ, ನಮ್ಮ ಸರ್ ಬಹಳ ಒಳ್ಳೆ ಟೈಮ್ಗೆ ಇವತ್ತು ಆಗಮಿಸಿ ಅತಿಥಿಗಳು ಅಂತಾರೆ. ಅತಿಥಿ ಅಂದ್ರೆ ಯಾವ ಅತಿಥಿ ಇಲ್ಲದೆ ಬಂದಂತವ್ರು ಅತಿಥಿಗಳು, ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಒಂದು ಆ ನಂತರ ಇನ್ನೊಂದೇನಂತಂದ್ರೆ ಈ ಗಣಿತ ಯಾವುದೇ ವಿಷಯ ಆಯ್ತು ನಾವು ಟೆಕ್ನಿಕ್ ಉಪಯೋಗ ಮಾಡಿಕೊಂಡು ಏನ್ ಕಲಿತೀವಲ್ಲ ಅದು ಶಾಶ್ವತವಾಗಿ ಉಳಿತೈತಿ. ಹೌದಲ್ಲ ಸರ್, ಟೆಕ್ನಿಕ್ ಉಪಯೋಗ ಮಾಡಿಕೊಂಡು ಏನ್ ಕಲಿತೀವಲ್ಲ ಶಾಶ್ವತವಾಗಿ ಉಳಿತೈತಿ. ಅದ ಐನ್ಸ್ಟೈನ್ ಅನ್ನ ಕತಿ ಹೇಳಕ್ ಅರ್ಕ ಹೋಗಿದ್ದೇನಂತಂದ್ರೆ ಅವ ಟೆಕ್ನಿಕ್ ಉಪಯೋಗ ಮಾಡ್ತಿದ್ದಾನೆ. ಅವರೆಲ್ಲ ಸ್ಟೀಫನ್ ಸಹಿತ ಟೆಕ್ನಿಕ್ ಉಪಯೋಗ ಮಾಡಿ ಅಳಿತಿದ್ರು ಅದನ್ನ. ಇಷ್ಟಾದ್ರೆ ಇಷ್ಟು, ಇಷ್ಟಾದ್ರೆ ಇಷ್ಟು, ಇಷ್ಟಕ್ಕಿಷ್ಟು, ಇಷ್ಟಕ್ಕಿಷ್ಟು, ಇದು ಹಿಂಗ್ ಬಂದ್ರೆ ಇದಾಗ್ತೈತಿ, ಇದು ಹಿಂಗ್ ಬಂದ್ರೆ ಇದಾಗ್ತೈತಿ. ಒಂದು ಟೆಕ್ನಿಕ್ ಅನ್ನ ನೀವು ಎಷ್ಟು ಉಪಯೋಗ ಮಾಡ್ಕೊಂತೀರಿ ಅಷ್ಟು ನಿಮ್ದು ಲೋಡ್ ಕಡಿಮೆ ಆಗ್ತೈತಿ, ಸಮಯ ಉಳಿತೈತಿ, ಸಮಯ ಉಳಿತೈತಿ. ಆ ಸಮಯದೊಳಗೆ ಮತ್ತೊಂದು ಏನಾದ್ರೂ ಕೆಲಸ ಆಗ್ತೈತಿ, ಮತ್ತೊಂದು ಅಭ್ಯಾಸ ಆಗ್ತೈತಿ, ಅಧ್ಯಯನ ಆಗ್ತೈತಿ. ಅದಕ್ಕೆ ಆ ಸಮಯದ ಉಳಿತಾಯ ಮಾಡ್ಕೊಳ್ಬೇಕು, ಬುದ್ಧಿವಂತರಾಗಬೇಕು, ಜಾಣರಾಗಬೇಕು. ಪ್ರತಿಯೊಬ್ಬರು ಸೈಂಟಿಸ್ಟ್ ಆಗ್ಬಹುದು ಅಂತ ಹೇಳಿದ್ರು ಸರ್, ಸೈಂಟಿಸ್ಟ್ ಯಾಕೆ ಅವ್ರ ಆಚರಂಗ ಆಗ್ಬಹುದು, ಆದ್ರೆ ಅಲ್ಲ ಅಲ್ಲ ಆಗ್ಬೋದು, ಆದ್ರೆ ಅದನ್ನ ಸರಿಯಾಗಿ ಬಳಸಿಕೊಂಡ್ರೆ ಆಗ್ಬಹುದು. ಸರ್ ಏನ್ ಹೇಳಿದ್ರಲ್ಲ ಅವು ಏನ ಮೆಥಡ್ಸ್ ಏನ ಅವೆಲ್ಲ ಹೇಳಿದ್ರಲ್ಲ ಆ ಒಂದು ಹಿನ್ನೆಲೆಯೊಳಗೆ ನೀವು ಹೋದ್ರಿ ಅಂತಂದ್ರೆ ಮತ್ತೆ ಅವ್ರ ಮಕ್ಕಳನ್ನ ಅವ್ರು ಮಾಡ್ಯಾರ ಅಂತಂದ್ರೆ ನಿಮ್ಮ ಆಗ್ಲಿಕ್ಕಿರಕ್ಕಿಲ್ಲ. ಅವರು ಹೇಳೇ ಹುಟ್ಟಿದವ್ರ ಮತ್ತ ಅವ್ರ ಮಕ್ಕಳಿಗೆ ಇಂತಿಂತ ಸ್ಫೂರ್ತಿದಾಯಕ ವಿಷಯಗಳನ್ನ ಹೇಳ್ಕೊಂಡು ಬಂದಿರೋದ್ರಿಂದನೆ ಮತ್ತ ಅವ್ರ ಮಕ್ಕಳೆಲ್ಲ ತಿಳ್ಕೊಂಡು ಸೈಂಟಿಸ್ಟ್ ಲೆವೆಲ್ಗೆ ಹೋಗ್ಯಾರ ಅಂತಂದ್ರೆ ಮತ್ತೆಲ್ಲ ಅದರೊಳಗೆ ಏನೋ ಒಂದು ಕಸುವು ಐತಿ, ತಾಕತ್ತು ಐತಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನೀವೆಲ್ಲ ಅದನ್ನ ಅಭ್ಯಾಸ ಮಾಡಿ ಹೋಗ್ಯಾರಲ್ಲಿ ನೋಡ್ಕೊಂಡ್ರಲ್ಲಿ ಈಗ ಈಗ ಹೋದ್ಮೇಲೆ ಒಂದು ಅರ್ಧ ಅರ್ಧ ಗಂಟೆ ಕುತ್ಕೊಂಡು ಅದನ್ನ ಒಂದು ಪ್ರಾಕ್ಟಿಕಲ್ ಮಾಡ್ರಿ, ಮಾಡಿ ಅದನ್ನ ನೋಡ್ರಿ ಏನ್ ಕಲ್ಬೇಕಂತ ಅವ್ರು ಇರುವುದವ ಅದ್ರೊಳಗೆ ನೋಡ್ಕೊಂಡು ಸಲ ಮಾಡ್ಕೊಳ್ರಿ, ಮಾಡಿಕೊಂಡು ನಿಮ್ಮ ಅಭ್ಯಾಸಗಳಲ್ಲಿ ಹೆಚ್ಚಿನ ಪರಿಣತಿಯನ್ನು ಪಡ್ರಿ. ಈ ಕಾರ್ಯಕ್ರಮ ಬಂದು ಇಲ್ಲಿ ಜನ ಅವ್ರು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ನಮ್ಮ ಸರ್ ಮುಖಾಂತರ ಎಲ್ಲರೂ ಪರವಾಗಿ ನಮ್ಮ ಟೀಚರ್ಸ್ ಪರವಾಗಿ ಅವರಿಗೆ ತುಂಬಿರು ಧನ್ಯವಾದ ಹೇಳೋಣ. ಮತ್ತೊಂದು ಸರಿ ನಮ್ಮ ಸರ್ನ ವಿಶೇಷವಾಗಿ ಫೋನ್ ನಂಬರ್ ತಗೊಂತೀನಿ, ಅವ್ರನ್ನ ಆಮಂತ್ರಣ ಮಾಡಿಕೊಂಡು ಒಂದ್ಸರಿ ವಿಶೇಷವಾದಂತ ಒಂದು ಕಾರ್ಯಕ್ರಮ ಇಟ್ಟು ಇನ್ನೂ ಹೆಚ್ಚಿನದ ಬಗ್ಗೆ ಅವರು ತಿಳಿಸಿಕೊಡ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರಿಗೆ ಒಂದು ರಿಕ್ವೆಸ್ಟ್ ಅಂತ ಹೇಳಿಕೊಂಡು ಅವ್ರಿಗೆ ಹೇಳ್ತಾ ಅವರೆಲ್ಲ ಒಂದೊಂದ್ಸರಿ ಅವ್ರು ಯಾರು ಈಗ ನೋಡಿ ಚಿಗಿರಿ ಓಡ್ತೈತಿ, ಕುಗಿನ ಓಡ್ತೈತಿ, ಹೇಳಿದ್ರು ಅದು ಎಂತ ಮಾತು ಹೇಳಿದ್ರು, ಚಿಗಿರಿ ಅಷ್ಟು ಸ್ಪೀಡ್ ಹುಲಿ ಓಡಕ್ ಆಗ್ಬಿಡಲ್ಲ, ಆದ್ರೆ ಹುಲಿ ಆ ಕೂಡ ಓಡೋ ಚಿಗಿರಿ ಹಿಡಿತೈತಿ ಅಂತಂದ್ರೆ ಅದಕ್ಕೆ ಟೆಕ್ನಿಕ್. ಅವರು ಚಿಗಿರಿ 100 ಸ್ಪೀಡ್ ಓಡ್ತೈತಿ, ಹುಲಿ 50 ಸ್ಪೀಡ್ ಓಡ್ತೈತಿ, ಆ 100 ಸ್ಪೀಡ್ ಓಡೋದನ್ನ 50 ಸ್ಪೀಡ್ ನಿಂತ ಹಿಡಿಬೇಕು ಅಂತಂತಂದ್ರೆ ಟೆಕ್ನಿಕ್ ಟ್ರಿಕ್ಸ್ ಅದು, ಮೆಥಡ್ ಅದು. ಅದರಿಂದ ಅದು ಹೋಗಿ ಹಿಡಿತೈತಿ, ಆದ್ರೆ ಚಿಗಿರಿ ಹೆದರ್ತೈತಿ, ಅದನ್ನ ಹೆಂಗ್ ಹೆದರ್ಸ್ಬೇಕು ಅನ್ನೋದು ಮೆಥಡ್ಸ್ ಅದು ಗುರುತಿರ್ತೈತಿ, ಅದನ್ನ ಭಯ ಪಡಿಸೋದು ಗುರುತಿರ್ತೈತಿ, ಹಿಡಿತೈತಿ, ತಿಂತೈತಿ, ಆರಾಮಿರ್ತೈತಿ. ಹಂಗೆ ನೀವು ಸಹಿತ ಆ ಮೆಥಡ್ಸ್ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ ಅಂತಂದ್ರೆ ನಿಮ್ ಗಣಿತ ಅಂತಂದ್ರೆ ಸರ್ ಹೇಳೋದು ಒಂದು ಪುಸ್ತಕ ಏನೈತಲ್ಲ, ಅದು ಈಗೇನು ಒಂದು ಬುಕ್ ಐತೆ, ಒಂದು ಸೆಮಿಸ್ಟರ್ ಐತಲ್ಲ, ಒಂದೇ ಮಾರ್ಕ್ ಆಗಿದ್ದೀನಿ ನೋಡಿ. ಈಗೇನು ಸರ್ ಹೇಳ್ಯಾರಲ್ಲ ಇದೇ ಮೆಥಡ್ಸ್ ಅನ್ನ ನೀವು ಉಪಯೋಗ ಮಾಡಿದ್ರಂದ್ರೆ ಇಂಥವ್ರ ಪರ್ಫೆಕ್ಟ್ ಇದ್ದವ್ರು ಸರ್ಗಳ ಮಾರ್ಗದಲ್ಲಿ ಸಿಗಿತ್ತಂದ್ರೆ ಒಂದೇ ವಾರದೊಳಗ ಒಂದೊಂದು ಸೆಮಿಸ್ಟರ್ ಹೋಗಿದ್ದೆ, ಒಂದೇ ವಾರದಾಗ. ಇವು ಏನು ಸಬ್ಜೆಕ್ಟ್ ಅದಾವ ನಿಮ್ಮ ಮ್ಯಾಥ್ಸ್ ಸೋಷಿಯಲ್ ಇಂಗ್ಲಿಷ್ ಅಂತ ಏನದಾವಲ್ಲ ಇವು ಒಂದೊಂದು ವಾರದ ಸಬ್ಜೆಕ್ಟ್ ಅವ, ಒಂದೊಂದು ವಾರ ಅವು ಒಂದೇ ವಾರದಾಗ ಮುಗಿಬೇಕದ, ಒಂದು ವಾರದಾಗ ಒಂದು ತಿಂಗಳದಾಗ ಎಲ್ಲ 6 ಸಬ್ಜೆಕ್ಟ್ ಮುಗಿಬೇಕು ಅಂದ್ರೆ ಆ ಟೆಕ್ನಿಕ್ ಅನ್ನ ನಾವು ಉಪಯೋಗ ಮಾಡಿ
ಮಾಡಿಕೊಂಡ್ರೆ ಮಾಡ್ಬೇಕು, ಸುಮ್ಮನೆ ಹೇಳ್ತಾ ಹೋಗುದು, ಸುಮ್ಮನೆ ಏನೋ ಮಾಡ್ತಾ ಹೋಗುದು, ಅದ ಆಗತ್ತೋ ಆಗೋದಿಲ್ವೋ ಅನ್ನುವಂತ ನಮ್ಗೆ ಸಂದೇಹ ಇಟ್ಕೊಂಡು ನಾವು ಹೇಳಿದ್ರೆ, ನಮ್ಗೆ ಸಂದೇಹ ಇಟ್ಕೊಂಡು ನಾವು ಮಾಡಿದ್ರೆ ಸಕ್ಸಸ್ ಆಗಂಗಿಲ್ಲ. ಅದಕ್ಕೆ ಸಂದೇಹದಿಂದ ಹಿಂದೆ ಬಂದು ಅದನ್ನ ಒಳ್ಳೆ ರೀತಿಯಾಗಿ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡೋದಾಗ್ಲಿ, ನಿಮ್ಮಿಂದ ಕೆಲಸ ತಗೊಳ್ಳೋದಾಗ್ಲಿ ಮಾಡಿ ಅದನ್ನೊಂದು ಅರ್ಥ ಮಾಡ್ಕೊಳ್ತಕ್ಕಂಥ ಜ್ಞಾನ ನಿಮ್ಗೆ ಸಿಕ್ತು ಅಂತಂದ್ರೆ ಈ ರೀತಿಯಾಗಿ ನೀವು ಹೋಗಿ ಬಿಡ್ತೀರಿ. ಇನ್ನೂ ಕಡಿಮೆ ಆಗ್ತದೆ ಸರ್, ಇನ್ನೊಂದೆರಡು ಪಾಠ ಹೇಳಿ ಕೊಡ್ಕೊಂಡು ನೀವೇ ಹೇಳುವಂಗಾಗ್ತದೆ. ಅದಕ್ಕೆ ಆ ಹಿಂದಿನೊಳಗೆ ಇನ್ನೊಂದಿಷ್ಟು ನಾವು ಆ ವಿಚಾರಗಳ ಪ್ರಯತ್ನ ಮಾಡೋಣ ಸರ್, ಮತ್ತೊಮ್ಮೆ ತಮ್ಮ ಬಂದು ನಮ್ಮ ಮಾರ್ಗದರ್ಶನ ಮಾಡಿ ಅಂತ ಕೊಡ್ಕೊಂಡು ಹೇಳಿ ಒಂದೆರಡು ಮಾತು. Good evening all teachers and students. I think almost all of the graduate syllabus will get on chance. Now, Prakasar Vali Bari Agarra Gurtu syllabus all again. Almost all 8 standard squares and square roots in chapter as about the one. Yes, sir. Our square roots chapter almost till there the most part to have most better number of course. Durke Institute. Know that? ಬಹಳ ಒಳ್ಳೆಯಾಗಿರ್ತಕ್ಕಂಥ ಅಂಕುಶ್ ದುರ್ಗೆ ಇನ್ಸ್ಟಿಟ್ಯೂಟ್ ಬಂದಿರತಕ್ಕಂಥ ಸರ್, ತುಂಬ ಸೊಗಸಾಗಿ ಬಹಳ ಚೆಂದಾಗಿ ಮ್ಯಾಥಮೆಟಿಕ್ಸ್ ಅನ್ನ ಯಾವ ರೀತಿ, ಮ್ಯಾಥಮೆಟಿಕ್ಸ್ ಅಂದ್ರೆ ಕಾಮಿಡಿ, ಕಾಮಿಡಿ ಇಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ಅನ್ನೇ ಇಲ್ಲ. ಪಾಠ ಮಾಡ್ಬೇಕಾದ್ರೆ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಕಾಮಿಡಿ ಇಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಮುಗಿಯೋದಿಲ್ಲ, ಕಾಮಿಡಿ ಇದ್ದಾಗ ಮಾತ್ರ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಮುಗಿಯತ್ತ. ಸೊ ಅದಕ್ಕೋಸ್ಕರ ಮ್ಯಾಥಮೆಟಿಕ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೂಡ ಹೌದು, ಎಲ್ಲ ಆರು ಸಬ್ಜೆಕ್ಟ್ ಅನ್ನ ಕಂಪ್ಯಾರಿಸನ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಅದು ಬಹಳ ಇಂಟ್ರೆಸ್ಟ್ ಇರ್ತಕ್ಕಂಥ ಸಬ್ಜೆಕ್ಟ್. ಕಲಿಯೋದಕ್ಕೂ ಇಂಟ್ರೆಸ್ಟ್ ಬರುತ್ತ, ಅದನ್ನ ಹೇಳೋದಕ್ಕೂ ಇಂಟ್ರೆಸ್ಟ್ ಬರುತ್ತ, ಬಟ್ ಅದು ಹೇಳುವಂತ ಮೊಮೆಂಟ್ ಒಂಚೂರು ಕರೆಕ್ಟ್ ಆಗಿ ನಡೀತಿರ್ಬೇಕು, ರಿಸ್ಪಾನ್ಸ್ ಅಂತ ಕರೆಕ್ಟ್ ಆಗಿ ಬರ್ತಿರ್ಬೇಕು. ಅದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹೇಳ್ಬೇಕಾದ ಅದು ಮಜಾನೇ ಬೇರೆ. ಸೊ ಅಂತ ಮ್ಯಾಥಮೆಟಿಕ್ಸ್ ವೇದಿಕ್ ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ ಬರಲ್ಲ, ಇನ್ನೊಂದು ಎಷ್ಟೊಂದು ಟ್ರಿಕ್ಸ್ ಅನ್ನ ಹೇಳಿದ್ರು, ಇದು ನೀವು 1 2 3 4 ಡಿವೈಡೆಡ್ ಬೈ 5 ಇದನ್ನು ಮಾಡ್ರಿ ಅಂತ ಹೇಳಿದ್ನಪ್ಪ ಅಂತಂದ್ರ ಎಲ್ಲರೂ ನಾನು ಹೇಳ್ಬೇಕಂದಾಗ ಆ ಕಮಲಾ ಟೀಚರ್ ಕೆಲಸ ಅಂತ ಹೇಳ್ತಿದ್ದೆ, ಹೌದಾ? 1 2 3 4 ಡಿವೈಡ್ ಬೈ 5 ಮಾಡ್ರಿ ಅಂತಂದಾಗ ಎಲ್ಲರೂ ಪೆನ್ ಪೆನ್ಸಿಲ್ ಅಂತ ಕೂಡ ಅದನ್ನ ಡಿವೈಡ್ ಮಾಡ್ಕೊತ ಬಂದಿರ್ತಿದ್ರಿ. ಆದ್ರೆ ಅದನ್ನ ಡಿವೈಡ್ ಮಾಡಲಾರ್ದೇ ಆನ್ಸರ್ ಯಾವ ರೀತಿ ಬಂತ ಅನ್ನೋದನ್ನ ದೊಡ್ಡ ಸಂಖ್ಯೆಯನ್ನು ನಾನು ಡಿವೈಡ್ ಮಾಡುವಂತ ಕೊಟ್ಟಾಗ ಆ ಸಂಖ್ಯೆ ಸಲೀಸಾಗಿ ನೋಡಿ 2 ನಿಮಿಷದ 1 ನಿಮಿಷದೊಳಗೆ ಆನ್ಸರ್ ಬಂದ್ಬಿಡ್ತದೆ. ಅದು ಡಿವೈಡ್ ಮಾಡಿದ ಮೇಲೆ ಏನು ಆನ್ಸರ್ ಬರಬೇಕಾಗಿತ್ತೋ ಆ ಆನ್ಸರ್ 2 1 ನಿಮಿಷದೊಳಗ ಆನ್ಸರ್ ಬರುತ್ತ. ಸೊ ಇಂಥ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಟ್ಟಿರ್ತಕ್ಕಂತ ಈ ಅಂಕುಶ್ ದುರ್ಗಿ ಚೆನ್ನಾಗ್ ಅವರಿಗೆ, ಆ ಇನ್ಸ್ಟಿಟ್ಯೂಟ್ ಬಂದಿರತಕ್ಕಂತ ಸರ್ ಅವರಿಗೆ ತುಂಬಾ ಧನ್ಯವಾದ. ಬಂದು ಈ ನಮ್ಮ ಹುಡುಗರನ್ನ ಬಹಳ ಅಚ್ಚುಕಟ್ಟಾಗಿ ಅದರೆಲ್ಲ ಟೆಕ್ನಿಕ್ಸ್ಗಳನ್ನ ಹೇಳಿಕೊಟ್ಟಿದ್ದಾರ, ಅದನ್ನೆಲ್ಲ ನಮ್ಮ ಹುಡುಗರೆಲ್ಲ ಫಾಲೋ ಮಾಡಿಕೊಂಡು ಅದರ ಪ್ರಕಾರನೆ ನಡೆದು ಹೋಗ್ತಾರ, ಅದನ್ನ ಫಾಲೋ ಮಾಡ್ಕೊಂಡು ಅದನ್ನು ಕಲಿತಾರ ಅಂತಕ್ಕಂತ ಭಾವನೆಯನ್ನು ನಾನು ಇಟ್ಕೊಂಡು ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಿ ಈ ಫಂಕ್ಷನ್ ಅನ್ನು ಮುಗಿಸೋಣ. ಥ್ಯಾಂಕ್ ಯು.